ಅಂತ ಹೇಳಿದಾರೆ ಅಷ್ಟೇ. ಹೊಸ್ತಾಗ್ ಕೊಡ್ತೀವಿ ಅಂತ ಹೇಳಿದಾರ, ಹೊಸ್ತಾಗ್ ಕೊಡ್ತೀವಿ ಅಂತ ಹೇಳಿದಾರ, ಹೊಸ್ತಾಗ್ ಕೊಡ್ತೀವಿ ಅಂತ ಹೇಳಿದಾರ. ಯು ವಿಲ್ ಟೇಕ್ ಎ ಡಿಸಿಷನ್ ಇನ್ ದಿ ದೊಡ್ಡಪ್ಪ ಅವ್ರ ಅಭಿಪ್ರಾಯ ಹೇಳಿದಾರೆ, ಯು ವಿಲ್ ಟೇಕ್ ಎ ಡಿಸಿಷನ್. ಬಟ್ ನನ್ನ ಅಭಿಪ್ರಾಯದಲ್ಲಿ ಹೊಸ ಲೈಸೆನ್ಸ್ ಎಲ್ಲ ಕೊಡಬೇಕಾಗುತ್ತೆ, ಡಿಫರೆಂಟ್ ಥಿಂಗ್. ಬಟ್ ನಾವು ಸಾರ್ವಜನಿಕರ ಅಭಿಪ್ರಾಯನು ನೋಡಬೇಕಲ್ಲ, ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಅದನ್ನ ನೋಡ್ಕೊಂಡು ಮಾಡ್ತೀವಿ. ನನ್ನ ಪ್ರಕಾರ ಈಗ ಆ ಥರದ ಯಾವುದೇ ಪ್ರಸ್ತಾವ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ನ್ಯೂ ಲೈಸೆನ್ಸಸ್ ಟು ದಿ ಅರೆಕರ್, ಐ ಮೀನ್ ಯಾವುದಾದ್ರು ಲಿಕ್ಕರ್ ಶಾಪ್. ಹಿಂದೆನೂ ಮಾಡಿದ್ದಾರೆ, ಆದರೆ ಚಾಮುಂಡಿ ಬೆಟ್ಟದ ಮೇಲೆ ಮಾಡಿಲ್ಲ. ಹಿಂದೆ ದಸರಾ ಅಂತ ಇಲ್ಲಿ ಸರ್ಕಾರ ಮಾಡಿಲ್ರಿ, ಎಲ್ಲಿ ಮಾಡಿದದು ಸರ್ಕಾರ? ಅವ್ರು ಹೇಳ್ತಾರೆ ಬಿಡು. ಬರಗಾಲಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ 4,860 ಕೋಟಿ ಕೇಳಿದ್ದೀವಿ. ಬಟ್ ಬೆಳೆ ನಷ್ಟ ಆಗಿರೋದು 42,00,000 ಹೆಕ್ಟೇರ್ ಪ್ರದೇಶದಲ್ಲಿ. ಅದಕ್ಕೆ ಲೆಕ್ಕ ಹಾಕಿರೋದೆ ಸುಮಾರು 30,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತಕ್ಕಂಥದ್ದು ಎಲ್ಲ ಸೇರ್ಕೊಂಡು ಮನೆಗಳದು ವಿದ್ಯುತ್ ಶಕ್ತಿ ಬಂದು ರಸ್ತೆಗಳು ಹಾಳಾಗಿರೋದು ಸೇತುವೆಗಳು ಹಾಳಾಗಿರೋದು ಎಲ್ಲ ಸೇರಿ 30,000 ಕೋಟಿ. ಆದರೆ ಎನ್ ಡಿ ಆರ್ ಎಫ್ ಆರ್ಎಫ್ ಪ್ರಕಾರ ನಾವು 4,800. ಈಗ ಕೇಂದ್ರ ಸರ್ಕಾರದ ಟೀಮ್ ಬಂದಿದೆ, ಅವರು 3 ಟೀಮ್ಗಳು ಮಾಡಿಕೊಂಡು ಸೆಂಟ್ರಲ್ ಟೀಮ್ ಅಂತ ಕರೀತೀವಿ, ಆ 3 ಟೀಮ್ಗಳು ಮಾಡಿಕೊಂಡು ಸುಮಾರು 11 ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರೆ, ಗ್ರೌಂಡ್ ರಿಯಾಲಿಟಿನ ಅಸೆಸ್ ಮಾಡ್ತಾರೆ. ಅವರು ಹೋಗಿ ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ ಕೊಟ್ಟ ಆಧಾರದ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ಪಾವರ್ಟಿ ಎಲಿವೇಷನ್ ಎಲಿವೇಷನ್ ಪ್ರೋಗ್ರಾಮ್ ಇದೆಯಲ್ಲ ಅದು ಮಾಡಬೇಕಾಗುತ್ತೆ. ಮತ್ತೆ ಸೊಸೈಟಿ ಸಮಾಜ ನಿರ್ಮಾಣ ಮಾಡಬೇಕು. ನಿಮಗೆ ಯಾವ ಜಾತಿ ಸ್ವಾತಂತ್ರ್ಯ 76 ವರ್ಷಗಳಾದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಗತಿ ಇದೆ ಅಂತ ಗೊತ್ತಾಗಬೇಕಲ್ಲ. ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ಸಮಾಜ ನಾವು ಮಾಡುತ್ತಲ್ಲ ಇದೆ ಮಾಡಿ ಅದು ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಎಲ್ಲರೂ ಕೂಡ ಮುಖ್ಯವಾಹಿನಿ ತರಬೇಕಾದ್ರೆ ಏನ್ ಮಾಡಬೇಕು? ಮಾಡಬೇಕಾದ್ರೆ ಅಂಕಿಅಂಶಗಳಿರ್ತವೆ, ಯಾವ್ಯಾವ ಜಾತಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದು ಅಂಕಿಅಂಶಗಳಿರ್ತವೆ. ಅದಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ಆಗ ನಾವು ಮಾಡಿದ್ದು ಅದೇ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದು. ಸೋಶೋ ಎಕನಾಮಿಕ್ ಸರ್ವೆ ಅಂಡ್ ಕಾಸ್ಟ್ ಸರ್ವೆ, ಫ್ಯಾಕ್ಟ್ಸ್ ಆರ್ ಡಿಫ್ರೆಂಟ್, ಸ್ಟೇಟ್ಮೆಂಟ್ ಈಸ್ ಡಿಫ್ರೆಂಟ್, ಸತ್ಯ ಬೇರೆ ಅಸತ್ಯ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟಿಂಗ್ ರಿಪೋರ್ಟ್ ಇನ್ ಕರ್ನಾಟಕ ಸರ್, ಯಾವಾಗ ಬರ್ಬೋದು ಸರ್? ನೋಡಪ್ಪ, ಕಾಂತರಾಜ್ ಇರುವಾಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ. ನೋಡಪ್ಪ, ಕಾಂತರಾಜ್ ವರದಿ ಹೆಂಗಿತ್ತು ಹಂಗೆ ಮಾಡಿಕೊಡು ಅಂತ ಅವರು ನವೆಂಬರ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ.